ಕುಡಿಯುವ ನೀರಿನ ಬಾಕಿ ಬಿಲ್ ಪಾವತಿ ವಿಚಾರಕ್ಕೆ ಕೆಡಿಬಿ ಸಭೆಯಲ್ಲಿ ಸಚಿವರು ಶಾಸಕರ ನಡುವೆ ವಾಗ್ವಾದ ನಡೆಯಿತು. ಹಾಸನದಲ್ಲಿ ನಡೀತಾ ಇದ್ದ ಸಭೆಯಲ್ಲಿ ಅರಸೀಕೆರೆ ಶಾಸಕ ಕಳೆದ ವರ್ಷದ ಬಿಲ್ ನೀಡದಿದ್ದರೆ ಈ ವರ್ಷದಲ್ಲಿ ಟ್ಯಾಂಕರ್ ನೀರು ಸಿಗ್ತಾ ಇಲ್ಲ ಅಂತ ಹೇಳಿದರು. ಇದಕ್ಕೆ ಲೋಕೋಪಯೋಗಿ ಸಚಿವ ಎಚ್ ರೇವಣ್ಣ ಏಯ್ ಕೂತ್ಕೊಳ್ರಿ ಅಂತ ಶಾಸಕ ಶಿವಲಿಂಗೇಗೌಡರಿಗೆ ಗದರಿದರು. ಬಳಿಕ ಶಾಸಕ ಶಿವಲಿಂಗೇಗೌಡ ಬಿಲ್ ಏಕೆ ಪೆಂಡಿಂಗ್ ಇದೆ, ಅಕ್ರಮ ನಡೆದಿದ್ದರೆ ತನಿಖೆ ನಡೆಸಿ ಅಂತ ಪಟ್ಟು ಹಿಡಿದರು. ಇದಕ್ಕೆ ಕುಡಿಯುವ ನೀರಿಗೆ ಒಂದು ಹಳ್ಳಿಗೆ 1 ಕೋಟಿ ಕೊಡೋಕೆ ಆಗ್ತೇನ್ರಿ ಅಂತ ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ತಪ್ಪು ಮಾಡಿದರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೇನೆ ಅಂತ ಸಚಿವ ರೇವಣ್ಣ ಗುಡುಗಿದರು. ಅವನ ಸಸ್ಪೆಂಡ್ ಮಾಡ್ತೀನಿ ನಾನು, ಯಾಕೆ ಸಸ್ಪೆಂಡ್ ಮಾಡ್ತೀನಿ ಅಂದ್ರೆ ಇವತ್ತು ಏನು ಒಂದು ಬೋರ್ವೆಲ್ಗೆ ಒಂದು ಊರಿಗೆ ಒಂದು 1 ಕೋಟಿ ಕೊಟ್ಟು ಒಳೆಯಿಂದ ತರ್ಬೋದಲ್ರಿ ನೀರನ್ನ, ನಾಚಿಕೆ ಆಗಲ್ವ ನಿಮ್ಗೆ? ಒಂದೊಂದು ಊರಿಗೆ ಒಂದೊಂದು 1 ಕೋಟಿವರೆಗೆ ಬಿಲ್ ಮಾಡೋಕ್ಕಾಗ್ತದ? ಒಳೆಯಿಂದ ಡೈರೆಕ್ಟ್ ಲೈನ್ ನೋಡಿದ್ರು ಅದಾಗಲ್ಲ. ಒಂದೊಂದು ದಂಡಿ ಅಲ್ಲಿ ಹೇಳೋ ಲೆಕ್ಕ ನೋಡಿದ್ರೆ ಒಂದು ದಂಡಿಗೆ 1 ಕೋಟಿ ರೂಪಾಯಿ ಅಂದ್ರೆ ಯಾವತ್ತು ನಿಗಡಲ್ವ ನೋಡಿ. ನನ್ಗೆ ಅವೆಲ್ಲ ಗೊತ್ತಿಲ್ಲ. ನೋಡ್ರಿ ನನ್ಗೆ ಅವೆಲ್ಲ ಗೊತ್ತಿಲ್ಲ. ನಂದು ಒಂದ್ ದಿನ 2 ದಿನ ನೀನು ಸಿಕ್ಕಿರಲ್ಲಿ ಕ್ಯಾಂಪ್ ಹಾಕು. 2 ದಿನ ಕ್ಯಾಂಪ್ ಹಾಕಿ ಎಲ್ಲಿ ಖಾಸಗಿ ಬೋರ್ವೆಲ್ ಇದೆ ಆ ಜಾಗದಲ್ಲಿ ಬೋರ್ ಹೊಡಿಸು, ಇಲಾಖೆಯನ್ನು ಇಟ್ಕೊಂಡು ಬೋರ್ ಹೊಡಿಸು. 3 ಕಿಲೋಮೀಟರ್ ಆಗಲಿ 4 ಕಿಲೋಮೀಟರ್ ಆಗಲಿ ಹೊಡಿಸು. ಅಲ್ಲ ಒಂದು 2 ನಿಮಿಷ ತಾಳ್ಮೆಯಿಂದ ಕೇಳಿ ಕೇಳಿ ಶಿವಲಿಂಗಿ ನೋಡ್ರೆ ನಾವು ಅಲ್ಲ ತಡೆಯುತ್ತೆ ಸ್ವಲ್ಪ ತಾಳ್ಮೆಯಿಂದ ಶಿವಲಿಂಗಣ್ಣ ಕೇಳಿ. ನಿಮಿಷ ತಾಳ್ಮೆಯಿಂದ ಒಂದ್ ನಿಮಿಷ ನಾನು ಹೇಳೋರಿ ಒಂದ್ನಿಮಿಷ ಏ ಗುರುಗಳಪ್ಪ ಹೇಳ್ತೀನಿ, ನಿನ್ನ ಮೇಲೆ ಯಾವ ಅನುಮಾನ ಇಲ್ಲ. ಅದ್ ನಾನು ಹೇಳೋದು ಬೇರೆ ತಡೆ, ನಾನು ಹೇಳೋರಿಗೆ ತಾಳ್ಮೆ ಕೇಳ್ಕೋ. ನೀನು ಪಾಪ ಹಗಲೋರಾದ್ರೆ ಕಷ್ಟಪಟ್ಟು ಮಾಡ್ತಾ ಇದೆಯಾ, ಅದ್ರ ಬಗ್ಗೆ ಕ್ವಶನ್ ಇಲ್ಲ. ಅಲ್ಲಿ ಹೈ ಲೆವೆಲ್ ಆಫೀಸರ್ಸ್ ಮೀಟಿಂಗ್ ಕೂತಾಗ ನಾನು ಅಲ್ಲಿ ಹೇಳಿದಾಗ ನನಗೆ ಒಂಥರ ಅಳುಕಾಗುತ್ತೆ. ಅದರಿಂದ ನಾನು ಹೇಳೋದು ಏ ಸೇರಿ ಚೆಕ್ ಮಾಡಿರಿ ಏ ಸೇರೆ, ಅದ್ರ ಮೇಲೆ ಈಗ ಥರ್ಡ್ ಪಾರ್ಟಿ ಇದಾದಂಗೆ ಆಗುತ್ತಲ್ರಿ ನೀವು ಮಾಡಿದಾಗ, ನೀವು ಚೆಕ್ ಮಾಡಿ ಅದು ಬಿಲ್ ಕಳಿಸ್ಕೊಡಿ, ಅದ್ರ ಮೇಲೂ ನಾವೇನು ಮಾಡೋಕ್ಕಾಗಲ್ಲ. ಈಗ ನಾನು ಹೇಳೋದು ಇಷ್ಟೇ ಇವೆ, ಈಗ ನಮಗೆ ಟ್ಯಾಂಕರಲ್ಲಿ ಎಷ್ಟೆಣ್ಣೆ ಕೊಡ್ತಾ ಇದ್ದೀರ ಹೇಳಿ, ಅವ್ರು ಬಾಯ್ಬಿಡಯ್ಯ ಅವ್ರು ಯಾವ ಅಷ್ಟೆಲ್ಲ ಹೇಳಿ ಕೊಡ್ರಿ ಅವನು. ಅಲ್ಲ ಈಗ ಹೇಳಿ ಎಷ್ಟೆಣ್ಣೆ ಕೊಡ್ತೇವೆ ಅವ್ರು ಕೇಳಿ ಜನ ಕೂತ್ಕೊಂಡು ಯಾವ ಥರ ಮಾಡಬೇಕು ಮಾಡಿ. ಆ ಟ್ಯಾಂಕರ್ ಬಾಡಿಗೆ ಏನು ಮಾಡ್ತೀರಿ, ಟೆಂಡರ್ ಕರೆದಿರ್ತೀವಿ ನಾವು, ಅದನ್ನು ಡೈಲಿಗೆ ಕೊಟ್ಟಾಗ ಯಾರು ಕ್ವಶನ್ ಮಾಡಲ್ಲ ಬಿಡ್ರಿ. ಪಂಚಾಯತಿ ಪಿ ಡಿ ಓ ಹೊಡೆದ ಇವ್ರು ಹೊಡೆದ ಅನ್ನೋದು ಬರೋದಿಲ್ಲ ಬಿಡ್ರಿ. ಹಲೋ ಮೇಡಮ್, ಚೆಕ್ ಮೇಲೆ ಕೊಡಿ, ಟೆಂಡರ್ ಇರ್ತದೆ, ಅದು 3 ಟ್ಯಾಂಕರ್ ಬೇಕು 4 ಟ್ಯಾಂಕರ್ ಬೇಕು ನಾನು ಕೊಡಿಸ್ತೀನಿ. ಅದು MLA ನೀವು ಕೂತ್ಕೊಂಡು ಯಾವ ಹಳ್ಳಿ ಕೊಡಿಸ್ಬೇಕು ಅದೇ ನನಗೆ ಹೇಳಿದರು. ಒಂದು ಹಳ್ಳಿ ಒಂದು ಕೋಟಿ ಕೊಟ್ಟರೆ ನಾಳೆ ಬೆಳೆ ಅದಪ್ಪ ಆಯಿತು, ಒಂದು 5 ಕಿಲೋಮೀಟ್ರಿಂದನೇ ಹೊಡಿಲಪ್ಪ ಬೋರ್ ಹಾಕಿ. ಆಯ್ತು ನಾನು ಹೇಳೋದು ಈಗ ನಾನು ಕೆಲಸ ಮಾಡೋದು ಬಿಡಿ, ಇಲ್ಲಿವರೆಗೆ ಬೇಡ, ಹಳೆ ಸುದ್ದಿ ಬೇಡ ನಮಗೆ. ಹೊಸದೇನಿದೆ ಮೇಡಮ್ ಅದ್ರದ್ದು ಹಳೇದೇನಿದೆ ನೀವು ತನಿಖೆ ಮಾಡಿಕೊಡಿ ಸರ್ ರಿಪೋರ್ಟ್ನ. ಸ್ಪೆಷಲ್ ಕೇಸ್ ತಗೋ, ಕುಡಿಯೋ ನೀರು ಯಾವ ಆಮೇಲೆ ಅವ್ನು ಯಾರೋ ಕಾಂಟ್ರಾಕ್ಟ್ ಕೊಟ್ಟು ಎಷ್ಟು ದಿನ ಆಯ್ತು ರೀ ಅವ್ನಿಗೆ, ಇನ್ನು ಯಾವಾಗ ಬಿಡ್ತೇನೆ ಅವನು? ಇನ್ನು ಏನು ನನಗೀಗ ಯಾವುದೇ ಕಾರಣದಿಂದ ವಾಟರ್ ಟ್ಯಾಂಕರ್ ಹೊಡಿಬಾರ್ದು, ಯಾವುದೇ ಕಾರಣದಿಂದ ಇದು ಪ್ರೈವೇಟ್ ಖಾಸಗಿ ಇರುತ್ತೆ ತಗೋಬಾರ್ದು, ಎಷ್ಟಾದ್ರೂ ಖರ್ಚಾಗಲಿ ಬೋರ್ ಹೊಡಿಸು, ನಾನು ಜವಾಬ್ದಾರಿ ಬರ್ದಲ್ಲ ಬಿದ್ದೋಲಿ ಅದು ನಾನು MLA ಕೇಳಬೇಡ, ಅವ್ರು ಮಾಡ್ತಾರೆ ಸರ್. ನಿಮಗೆ ಬೇಡ ಸರ್, ನಿಮಗೆ ನೀರು ಕೊಡ್ಬೇಕಲ್ಲ ಸರ್. ಒಂದ್ ಸ್ವಲ್ಪ ದಯಮಾಡಿ ಶಿವಲಿಂಗೇಗೌಡರು ಕೋಆಪರೇಟ್ ಮಾಡಿ ಸ್ವಲ್ಪ. ನಾನು ಹೇಳೋದು ಶಿವಲಿಂಗೇಗೌಡರು ಮನಸ್ಸನ್ನ ಇದೆ, ಪಾಪ ಅವ್ರಿಗೇನು ನಮ್ಮ ಜನ ಈ ಥರ ಬರಗಾಲ ಇದೆ, ಈ ಥರ ಪರಿಸ್ಥಿತಿ ಇರೋದ್ರಿಂದ ನನಗೆ ನೀರು ಅದ್ರ ಬಗ್ಗೆ ನನಗೆ ಕ್ವಶನೇ ಇಲ್ಲ. ನಾನು ಹೇಳೋದು ಜನಕ್ಕೆ ನೀರು ಕೊಡೋ ವಿಷಯದಲ್ಲಿ ನನ್ನ ಕ್ವಶನ್ ಇಲ್ಲ.